ಈಗ ಅಮ್ಮನ ಪುಡಿಯ ಬಗ್ಗೆ ಅದು ಹೇಗೆ ಮಾಡುದಂತ ಹೇಳ್ತಾರೆ ಅಮ್ಮ. ಹೇಗೆ ಅವತ್ತ ಎಲ್ಲ ಅದಕ್ಕೆ ಏನ್ ಹಾಕಿದ್ದಾರೆ ಅಂತ ಎಲ್ಲ ವಿಸ್ತರಣೆ ಕೊಡ್ತಾರೆ ನೋಡಿ. ಸ್ಟಾರ್ಟ್. 4 ಚಮಚ ಕೊತ್ತಂಬರಿ, 2 ಚಮಚ ಜೀರಿಗೆ, 2 ಟೀಸ್ಪೂನು ಕಾಳು ಮೆಣಸು, ಸ್ವಲ್ಪ ಕರಿಬೇವು, ಸಾಸಿವೆ 1 ಚಮಚ, ಮೆಂತ್ಯ 1/2 ಚಮಚ, 1 ಚಕ್ಕೆ, 1/2 ಎಲೆ ಪಲಾವ್ ಎಲೆ, 4 ಏಲಕ್ಕಿ, 1.5 ಟೀಸ್ಪೂನು ಬಡಿಸೇಪು, ಮತ್ತು 1/2 ಟೀಸ್ಪೂನು ಅರಿಶಿನ, 1 ಟೀಸ್ಪೂನು ಅರಿಶಿನ ಪುಡಿ ಅಷ್ಟೇ. ಇಷ್ಟು ಕರಂಚದಲ್ಲಿ ಅದಕ್ಕಾಗಿ ಸಪರೇಟ್ ಸಾಸಿವೆ ಸಾಸಿವೆಯನ್ನು ಸಪರೇಟ್ ಬಿಸಿ ಮಾಡಿ ಫ್ರೈ ಮಾಡಿ. ಸ್ವಲ್ಪ ಫ್ರೈ ಆದರೆ ಸಾಕು. ಮೆಂತೆ ಕೂಡ ಅಷ್ಟೇ, ಮೆಂತೆ ಕೂಡ ಸ್ವಲ್ಪ ಫ್ರೈ ಮಾಡಬೇಕು. ಯಾಕೆಂದ್ರೆ ಇದು ಕೈದು ಅದಕ್ಕೆ ಮಿಕ್ಸ್ ಆದ್ರೆ ಒಳ್ಳೇದಾಗುದಿಲ್ಲ ಅಲ್ಲ, ಅದಕ್ಕೋಸ್ಕರ ಸಾಸಿವೆ ಮತ್ತು ಮೆಂತೆ ಇದು ಸ್ವಲ್ಪ ಸ್ವಲ್ಪ ಕಾಯಿಸಿದ್ರೆ ಸಪರೇಟ್ ಆಗಿ ಕಾಯಿಸಿದ್ರೆ ಸಾಕು. ಕೆಲವೊಮ್ಮೆ ಇದು ಚಿಕ್ಕ ಪ್ಯಾಕೆಟ್ ಅಲ್ಲಿ ಬರ್ತದೆ ಗೊತ್ತುಂಟಾ, ಅದನ್ನೇ ಹಾಕಿ ಅದೇ ಸಾಕು ಇದಕ್ಕೆ. ಇಲ್ಲಿ ಉದ್ದ ಮೆಣಸು 10-15, ಗುಂಟೂರು ಮೆಣಸು 4-5, ಇದನ್ನು ಕೂಡ ಫ್ರೈ ಮಾಡಿ. 4 ಸಾಕು ಜಾಸ್ತಿ ಅಂದ್ರೆ ಅಷ್ಟೇ, 5 ಕೂಡ ಹಾಕೋದು ಬೇಡ, ಖಾರ ಉಂಟು. ಹೌದು, ಚಿಕ್ಕದು ಮೆಣಸಿನಕಾಯಿ ತುಂಬಾ ಖಾರ. ಅರಿಶಿನ ನೋಡಿ, ಅಮ್ಮಿ ಬಿಟ್ಟು ಮಮ್ಮಿ ಬಿಟ್ಟು ಅಮ್ಮ ಅಮ್ಮ ಪುಡಿ ಅಮ್ಮನ ಪುಡಿ. ಈಗ ಹೇಳಿದ್ರೆ ನನ್ನ ಅಮ್ಮನಿಗೆ ಜೋರ್ಸ್ ಇಟ್ಟು ಬರ್ತದೆ. ಅಜ್ಜ ಅಜ್ಜಿ ಪಿಟ್ಟು ಆಗುದಿಲ್ವಾ? ಅಜ್ಜ ಅಜ್ಜಿ, ನೀವು ಅಜ್ಜಿ ಆದ್ಮೇಲೆ ಅಜ್ಜಿ ಬಿಟ್ಟು ಅಂತ ಹೇಳ್ತೇನೆ ಅಲ್ಲ. ಅಜ್ಜಿ ಪೌಡರ್ ಅಜ್ಜಿ ಆದ್ಮೇಲೆ ಯಾರು ಮಾಡಿ ಕೊಡ್ತಾರೆ ಅಲ್ಲ, ಇವನ್ ಅಜ್ಜಿ ಆಗ್ಲಿ ಮತ್ತೆ ನಾನು ಅಜ್ಜಿ ಪೌಡರ್ ಅಂತ ಹೇಳ್ತೇನೆ. ಇವತ್ತು ನಾನು ಅಮ್ಮನ ಪುಡಿ ತೋರಿಸಿದೆ, ನಾಳೆ ನಿಮಗೆ ಅಪ್ಪನ ಪುಡಿ ತೋರಿಸಿದೆ. ಅಪ್ಪನ ಪುಡಿ ಇದೇ ನಾವು ಪುಡಿಯನ್ನು ಹಾಕುದು ಡೈಲಿ ಪದಾರ್ಥ ಮಾಡ್ತೇವಲ್ವಾ, ಸಿಂಪಲ್ ಆಗಿ ಒಂದು ಪಲ್ಯ ಮಾಡಿದ್ರೆ ಇದೇ ಹಾಕುದು. ಯಾವುದು ಕೂಡ ಬೇರೆ ಹೊರಗಿದ್ದು ಬಾಫಾದ ಪುಡಿ ಅಥವಾ ಮೆಣಸಿನ ಪುಡಿ ಹಾಕುದಿಲ್ಲ, ಮನೆಯಲ್ಲಿ ಮಾಡಿ ಹಾಕುದು. ನೋಡಿ, ಇದು ಇಷ್ಟು ತನಕ ಅಮ್ಮನ ಪುಡಿ ಇತ್ತು, ಈಗ ಏನಾಯ್ತಂದ್ರೆ ಇದು ಆಂಟಿಯ ಪುಡಿ ಆಯ್ತು. ಯಾಕಂದ್ರೆ ನನ್ನ ಅಮ್ಮ ಆಂಟಿಗೆ ಇದು ಮಾಡಿ ಕೊಟ್ಟದ್ದು, ಈಗ ಇದು ಆಂಟಿಯ ಪುಡಿ, ಇನ್ನು ಆಂಟಿಯ ಪುಡಿ. ಇಲ್ಲಿ ನೋಡಿ, ಲಕ್ಕಿ ಪ್ಲಾಂಟ್ ಇದು ನಮ್ಮ ಆಂಟಿಯ ಮನೆಯವರದ್ದು ಲಕ್ಕಿ ಪ್ಲಾಂಟ್. ಹೇಗಿದೆ ಚಂದಾಗಿದೆ ಅಲ್ಲ, ತುಂಬಾ ದೊಡ್ಡದಿದೆ ಇದು. ಇದಕ್ಕೆ ಸಿಕ್ಕಿದ್ದ ಸಿಟಿ ಸೆಂಟರ್ ಇತ್ತ? ಇದು ಎಲ್ಲಿಂದ ತಗೊಂಡು ಬಂದದ್ದು? ಸಿಟಿ ಸೆಂಟರ್. ಚಂದ ಉಂಟಲ್ಲ,
ಬೌಲ್ ವಿತ್ ಲಕ್ಕಿ ಪ್ಲಾಂಟ್.